ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫೈನಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಕ್ಯಾರಿ ಓವರ್ ರಿಲೇಟೆಡ್ ಅಪ್ಡೇಟ್ಸ್ ಬಗ್ಗೆ ಕೇಳ್ತಾ ಇದ್ರು. ಫೈನಲಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೀವು ನೋಡ್ಬೋದು, COVID-19 ಪ್ಯಾಂಡಮಿಕ್ ಹಿನ್ನೆಲೆ 2020-2022 ಸಾಲಿನಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಹಾಲಿ ಚಾಲ್ತಿರೋ 4 ವಿಷಯಗಳ ಬದಲಾಗಿ ಫುಲ್ ಕ್ಯಾರಿ ಓವರ್ ನೀಡುವ ಬಗ್ಗೆ ಆಸ್ ಪರ್ ಅಫಿಷಿಯಲ್ ಸರ್ಕಲ್ ಕೂಡ ಬಂದಿದೆ DT ಬೋರ್ಡ್ ಕಡೆಯಿಂದ. ಇದನ್ಬಿಟ್ಟು ಕಾಲೇಜು ಮತ್ತು ಶಿಕ್ಷಣ ಇಲಾಖೆ DT ಬೋರ್ಡ್ ಅವರು ಕೂಡ ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಇದನ್ನು ನಿಮ್ಗೆ ಗೊತ್ತಿರೋ ಹಾಗೆ ನಿಮಗೆ ಕ್ಯಾರಿ ಓವರ್ ಕೊಡಲಾಗ್ತದೆ. ಆ್ಯಸ್ ಯೂಶುವಲ್ ರೂಲ್ಸ್ ಪ್ರಕಾರ ನಿಮಗೆ 4 ಸಬ್ಜೆಕ್ಟ್ಗಿಂತ ಮೇಲೆ ನೀವು ನೆಕ್ಸ್ಟ್ ಸೆಮಿಗೆ ಹೋಗೋಕ್ಕಾಗಲ್ಲ. ಬಟ್ ಅದರ ಬದಲಿಗೆ ಫುಲ್ ಕ್ಯಾರಿ ಓವರ್ ನೀಡೋ ಬಗ್ಗೆ ನಾವು ಸ್ಪಷ್ಟನೆ ನೀಡಿದ್ದೀವಿ ಅಂತೇಳಿ ಮಿಷನ್ ಮಾಡಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವವನ್ನು ಕೋರುವಂತೆ COVID-19 ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ 2021-2022 ಸಾಲಿನ ರಾಜ್ಯದಲ್ಲಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳ ಶೈಕ್ಷಣಿಕ ದೃಷ್ಟಿಯಿಂದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಹಾಲಿ ಚಾಲ್ತಿರುವ ಗರಿಷ್ಠ 4 ವಿಷಯಗಳನ್ನು ಹೊರತುಪಡಿಸಿ ಮಿತಿಯನ್ನು ಕ್ಯಾರಿ ಓವರ್ ಮಿತಿಯನ್ನು ಸಡಿಲಗೊಳಿಸಿ ಫುಲ್ ಕ್ಯಾರಿ ಓವರ್ ನೀಡಲು ಸರ್ಕಾರ ಅನುಮತಿ ನೀಡಿದೆ ಎಂದು ತಮಗೆ ತಿಳಿಸಲು ನಾನು ನಿರ್ದೇಶಿಸಲಾಗುತ್ತೇನೆ. ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ 4 ಬ್ಯಾಕ್ಲಾಗ್ ಇದ್ರೆ ನಾವು ನೆಕ್ಸ್ಟ್ ಟೈಮಿಗೆ ಹೋಗೋಂಗಿಲ್ಲ ಅಂತ ರೂಲ್ಸ್ ಇತ್ತು. ಬಟ್ ಅದನ್ನು ಕ್ಯಾನ್ಸಲ್ ಮಾಡಿ ಈಗ ಫುಲ್ ಕ್ಯಾರಿ ಓವರ್ನ ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇದನ್ನು ಇದು ಪಡೆಯೋಕ್ಕೆ ಸಾಧ್ಯ ಏನಂದರೆ ಇದು ಬಂದುಬಿಟ್ಟು ಮೇನ್ ಬಂದುಬಿಟ್ಟು ಕೋರ್ಟು, ಸರ್ಕಾರ ಕೂಡ ಅದು ಸರ್ಕಾರ ಕ್ಯಾರಿ ಓವರ್ ಕೊಡಲ್ಲ ಅಂದರು, ಆಗ ಕೋರ್ಟ್ಗೆ ಹೋದರು, ಆ ಕೋರ್ಟು ಹಿಯರಿಂಗ್ ಬಗ್ಗೆ ಕೇಳ್ತು ಸರ್ಕಾರಕ್ಕೆ ನಿಮ್ಮ ನಿರ್ಧಾರ ಏನು ಹೇಳಿ ಅಂತ. ಈಗ ಸರ್ಕಾರ ಫೈನಲ್ ಆಗಿ ಫುಲ್ ಕ್ಯಾರಿ ಓವರ್ನ ನೀಡೋ ಬಗ್ಗೆ ಅಫಿಷಿಯಲ್ ಸರ್ಕಾರ ಕೂಡ ಓಡಿಸಿದ್ದಾರೆ. ಇದನ್ನು ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸ್ ಆಯಿತು ಅಂತ ಹೇಳ್ಕೊಳ್ತೀನಿ. ಮೊದಲು ಬಂದುಬಿಟ್ಟು ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾಗೆ ಡಿಪ್ಲೊಮಾ ವಿದ್ಯಾರ್ಥಿಗಳು ಎಲ್ಲರ ಕಡೆಯಿಂದ ಥ್ಯಾಂಕ್ಸ್ ಹೇಳಬೇಕಂತೇಳಿ ನನ್ನ ಕಡೆಯಿಂದ ಕೇಳ್ಕೊಡ್ತಿದ್ದೀನಿ. ಇದು ಇವತ್ತಿನ DT ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.